ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಪ್ರಖ್ಯಾತ ಹೆಸರು ಗಳಿಸಿರುವ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯ ಜಿಲ್ಲಾ ಘಟಕ ಈಗ ಮತ್ತೊಂದು ಜಿಲ್ಲಾ ಹಂತದಲ್ಲಿ ಉದ್ಘಾಟನೆಗೊಂಡಿದೆ. ಬುಧವಾರ ಹಾವೇರಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಉದ್ಘಾಟನಾ ಸಮಾರಂಭ ನಡೆದಿದ್ದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಶುರುವಾಯಿತು. ಇನ್ನು ಜಿಲ್ಲಾ ಘಟಕ ಉದ್ಘಾಟನೆಯನ್ನ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅಂಬೇಡ್ಕರ್ ಅವರು ನೆರವೇರಿಸಿದ್ದು, ಜಿಲ್ಲಾಧ್ಯಕ್ಷರನ್ನಾಗಿ ಮಲ್ಲೇಶ್ ನಿಂಗಮ್ಮನವರ ಅವರನ್ನು ಆಯ್ಕೆ ಮಾಡಲಾಯಿತು. ಆಯುಷ್ಮಾನ್ ಮಂಜಿನ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರು, ಹಾಗೆ ಇದರಲ್ಲಿ ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಮುಖಂಡರು, ಈ ನಮ್ಮ ಭೀಮ್ ಬಂಧುಗಳು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಶೋಭಿಸುತ್ತೆ. ಈ ಸಂದರ್ಭದಲ್ಲಿ ಹೇಳ್ತಾರೆ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಕ್ಷತಾ ಕೆಸಿ, ಜಯಕುಮಾರ್ ಹಾದಿಗೆ, ನಿಂಗು ಜಿ ಎಸ್ ಬೆನಕಲ ಸೇರಿದಂತೆ ಅನೇಕರು ಹಾಜರಿದ್ದರು. ಮೊದಲನೇದಾಗಿ ಇದೀಗ ನಾವು ಮೆರವಣಿಗೆ ಹೋದ್ವಿ, ಮೆರವಣಿಗೆ ಹೋದಾಗ ಅಲ್ಲೊಂದು ಅಂಬೇಡ್ಕರ್ ಸ್ಟ್ಯಾಚುಗೆ ಹಾರ ಹಾಕಿದ್ವಿ. ಅಂಬೇಡ್ಕರ್ ಸ್ಟ್ಯಾಚುಗೆ ಹಾರ ಹಾಕ್ಬೇಕಾದ್ರೆ ನನಗೆ ಎದುರುಗಳು ಬ್ಯಾನರ್ ನೋಡಿ ತುಂಬಾ ಖುಷಿ, ನಿಜವಾಗ್ಲು ತುಂಬಾ ಖುಷಿ. ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ಬಹುಶಃ ನನಗೆ ಅನಿಸುತ್ತೆ ಆ ಏರಿಯಾದ ಇತ್ತೀಚೆ ಗಣಪತಿ ಹಬ್ಬವನ್ನು ಆಚರಿಸಿ, ಒಂದ್ಸೆ ಅಂಬೇಡ್ಕರ್ ಮತ್ತೊಂದ್ಸರಿ ಗಣಪತಿ. ಒಂದು ಮಾತು ಇದೆ, ಅಂಬೇಡ್ಕರ್ ದಲಿತರ ಕೇರಿಗಳಿಗೆ ಹೋದರೆ ಹೊರತು ಅಂಬೇಡ್ಕರ್ ದಲಿತರ ಹೃದಯಕ್ಕೆ ಹೋಗಿಲ್ಲ. ಹೌದಾ? ಅಂಬೇಡ್ಕರ್ ಎಲ್ಲಿವರೆಗೂ ಬರ್ತಾರೆ ಮಾತಾಡಿ. ಅಂಬೇಡ್ಕರ್ ದಲಿತರ ಕೇರಿಗಳಿಗೂ ಬರ್ತಾರೆ. ನಿಮ್ಮನ್ನ ಕೆಲ ಜನ ಯಾವ್ದು ಏನ್ ಹೇಳುತ್ತ ಏನಿಲ್ಲ ಯಾರು ತೋರಿಸ್ಕೊಳಂಗಿಲ್ಲ, ಅದು ಭೀಮ್ ಆರ್ಮಿ ಕರ್ನಾಟಕ ಕಮಿಷನ್ ನಿಮ್ಮ ಸದ್ನಲ್ಲಿ ತೋರಿಸ್ತೀವಿ. ರೀಸೆಂಟಾಗಿ ಮನೆ ಜಿಲ್ಲಾಧ್ಯಕ್ಷರ ಮನೆ ರಾಜ್ಯೋಪಾಧ್ಯಕ್ಷ ನೆಚ್ಚುದಾಗ ಮಂಗಳೂರದಾಗ ಒಂದು ಕ್ಯಾಟರಿಂಗ್ ಭೇಟಿ ಆಗೋದೈತಿ. ಆ ಕ್ಯಾಟರಿಂಗ್ ಯಾರು ಇಂಟ್ರೆಸ್ಟ್ ಇದ್ದವರು ಇಲ್ಲದೆ ಕಾಂಟ್ಯಾಕ್ಟ್ ಮಾಡ್ಬೋದು, ಜಿಲ್ಲಾಧ್ಯಕ್ಷ ಜೊತೆ ಮಂಗಳೂರಿಗೆ ಬರ್ಬೋದು. ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು, ನನ್ನ ಮೇಲೆ ಏನು ಸಿಟ್ಟಿಗೆ ಬಂದು ಏನಾರ ಹೇಳೋರು ಹೇಳ್ಬೋದು ಬಂದು ಅಂದ್ರೆ ಅದಕ್ಕೂ ನಾವು ಪ್ರಾರ್ಥಿಸ್ತೀನಿ. ನೋಡ್ರಿ, ಸಂಘಟನೆ ಮಾಡಬೇಕಂದ್ರೆ ಮೊದಲು ಯಾರು ತಲೆ ಇಟ್ಕೊಂಡು, ಒಂದು ಎಜುಕೇಷನ್, ಇನ್ನೊಂದು ಧೈರ್ಯ, ಇವೇ ಇಂಪಾರ್ಟೆಂಟ್. ನೀವು ಅನ್ಪಟ್ಟಿರ್ರಿ ಅಪ್ಪಟ್ಟಿರ್ರಿ ಏನು ಸಹ ಕೆಲವೊಬ್ರು ಹೇಳ್ತಾರೆ ಅವ್ರಿಗೆ ಏನು ಕೊಟ್ರಿ ಅಧ್ಯಕ್ಷ ಹೆಬ್ಬಟ್ ಅಂತ ಹೇಳಿ, ನಾವು ಹೆಬ್ಬಟ್ಟಿದ್ದಲ್ಲಿ ಎಬ್ಬಿಸ್ಲಾಗ್ತೀವಿ. ಎಜುಕೇಟೆಡ್ ಇದ್ದವರು ಪ್ರೋಟ್ ಇದ್ದವರು ಸಂಘಟನೆ ಏನಿದೆ ಅವರು ಹೊಟ್ಟೆ ತುಂಬಿಸ್ಕೊಂಡು ಇಷ್ಟ ಆರಾಮದ ನಾ ನನಗಂತ ಹೇಳ್ರಿ ಕರ್ನಾಟಕ ಬಹುಶಃ ಗುರುತಿಡಿದ ನಾನು ತಿಳ್ಕೊಳಕತ್ತೀನಿ. ಈಗ ಹೇಳ್ಬೋದಾರ ನೋಡಿ, ಅಷ್ಟೊಂದು ಕೆಲಸ ನಾನಂತೂ ಮಾಡಿದ, ಇಡೀ ರಾಜ್ಯದ ಪರಿಸ್ಥಿತಿ ಏನೈತಿ. ಇನ್ನು ನಾವು ಉತ್ತರ ಕರ್ನಾಟಕ ಭಾಗಗಳು ಭಾಳ ಧೈರ್ಯವಂತರು, ಧೈರ್ಯ ಮಾಡ್ತೀವಿ, ಪೊಲೀಸ್ ಬೇಡ ಬಂದು ಮುಂದಿನ ನಡೆಸ್ಬೋದು. ಆದರೆ ಇಲ್ಲಿ ಅಧ್ಯಕ್ಷ ಹೋದ್ರೆ ಅವರೇ ಸಾಕ್ಷಿ ಇದ್ದಾರೆ, ಆ ಸೈಡ್ ಜನ ಏನು ಎಷ್ಟು ಮುಗಿದದನ್ನು ಕಲಿತರು ಅಪ್ಪ ಏನು ದಬ್ಬಾಣಿಕೆ ಮಾಡ್ತಾನೆ ಅವ್ರ ಬಾಯಿಗೆ ಕೇಳಬೇಕು. ಅದೇ ಇಮೋಷನ್ ಮೂಡಿದಾಗ ಅವ್ರು ಇದ್ರು ನೀವು ಅವ್ರು ಮಡೆ ಕೆಡಿಸ್ಬಿಟ್ಟಿಲ್ಲ ನಿಮ್ಗೆ ಇದ್ದು, ಅದೇ ನನ್ನ ಮನೆ ವಿಚಾರ ಅಲ್ಲ, ಇವ್ರ ಮನೆ ವಿಚಾರ ಅಲ್ಲ, ಸಮಾಜದ ವಿಚಾರ. ಸಂಘಟನೆ ಮಾಡ್ರಿ, ಕಾಡಪ್ಪ ಮನೆ ಹಾಕ್ಬಿಡ್ರಿ, ಸುಮ್ಮನೆ ವಿಸಿಟಿಂಗ್ ಕಾರ್ಡ್ ತೋರಿಸಿ, ಲೆಟರ್ ಕಾರ್ಡ್ ತೋರಿಸ್ರಿ, ಆ ಸರ್ವೆ ತೊಗೊಂಡು ದೊಡ್ಡ ಮಾತಲ್ಲ ನಂಗೆ ಇಡೀ
ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ, ಸಂಘಟನೆ ಕಟ್ಟಡ ದೂರ ಮಾಡೋಕ್ಕೋಸ್ಕರ ಅಲ್ಲ, ಬಡವರು ಕಣ್ಣಾಗ ನೀರು ಬರ್ತಲ್ಲ ಅವ್ರ ಬರ ಬಳಸಕ್ಕೆ ಭೀಮಾರ್ಮಿ. ನಿಮ್ಗೆ ಏನಾದ್ರೆ ಡೌಟ್ ಇತ್ತಪ್ಪ ಅಂದ್ರೆ ಯೂಟ್ಯೂಬ್ ಅವ್ರು ಹೊರಗೆ ಭೀಮಾರ್ಮಿ ಏನಂತ ಬರ್ತದೆ. ಯಾವ ಸಂಘಟನೆ ಹೆಂಗಂತ ಬರ್ತದೆ, ಎಲ್ಲ ಸಂಘಟನೆ ಎಲ್ಲ ಸಂಘಟನೆ ನಮ್ಮ ಎಲ್ಲ ಭೀಮಾರ್ಮಿ. ಹಾಗಾಗಿ ಪ್ರತಿಯೊಬ್ಬರು ಸಾಕಷ್ಟು ತೊಳೆಯಬಾರ್ದು, ಸಾಕಷ್ಟು ಭಾಳ ಅವಮಾನ ಮಾಡೋದು ಎಲ್ಲ ಮಾಡೋದು ಅವಮಾನ ಸನ್ಮಾನ. ಹಂಗಾಗಿ ಅದಕ್ಕೋಸ್ಕರ ಇವತ್ತೇನು ನನಗಿಷ್ಟು ಧೈರ್ಯ ಕೊಟ್ಟವರು ನವೀನ್ ಆಗಲಿ, ನಿಖಿತ್ ಆಗಲಿ, ಹಾಗೆ ನಮ್ಮ ಪವರ್ ಮಾತು ಆಗಲಿ, ನನಗೆಲ್ಲ ಧೈರ್ಯ ಕೊಟ್ಟರು. ಅದಕ್ಕಿಂತ ಹೆಚ್ಚಾಗಿ ಬಿಜಾಪುರ ತಿಂಗಬೇಕಂತಂದ್ರೆ ನವೀನ್ ಕುಮಾರ್ ಸರ್ ಧೈರ್ಯ. ಒಂದ್ಸಲ ಬಾಬಾಸಾಹೇಬ್ ಅಂಬೇಡ್ಕರ್ ಬುಕ್ ಓದಿ ನಿಮಗೂ ಧೈರ್ಯ ಕೊಡ್ತಾರೆ. ನೀವು ಬಾಬಾಸಾಹೇಬ್ ಅಂಬೇಡ್ಕರ್ನ ಬರೀ ಫೋಟೋದೊಳಗಿದ್ರೆ ನಿಜ ಕೂಡ ಎಲ್ಲಿ ಸಿಗಲ್ಲ, ನೀವು ಹುಡುಕಿದ್ರೆ ಅಲ್ಲೇ ಬರು ಅನ್ನಷ್ಟೇ ಸಿಗ್ತಾರ. ಇವತ್ತ ದೇವರಲ್ಲಿ ಸಿಗಲ್ಲ, ನಾವು ಹಿಂಗ ಬಡದ ಬಡದ ಎಲ್ಲ ಮಾಡ್ಕೊಂಡ್ಬೋದಪ್ಪ, ನಮ್ಗೆ ಏನ ಕಾನೂನು ಗೊತ್ತಲ್ಲ, ಕಾನೂನು ಬರೋ ಗೊತ್ತಲ್ಲ, ನೀವೇನಾದ್ರು ಕಾನೂನು ತಗೋಬೇಕಂತ ಪ್ರತಿಯೊಬ್ಬರು ಮನೆಯನ್ನು ಅಂಬೇಡ್ಕರ್ ಬಿಡಬೇಕು. ಇವತ್ತು ಮಹಾರಾಷ್ಟ್ರ ಕಡೆ ಹೋಗಿ ಪ್ರತಿಯೊಬ್ಬರು ಮನೆಯನ್ನು ಕೂಡ ಅಂಬೇಡ್ಕರ್ ಫೋಟೋ ಐತಿ, ಸಾವಿತ್ರಿಬಾಯಿ ಫೋಟೋ ಐತಿ, ಸಾವು ಮಹಾರಾಜರ ಫೋಟೋ, ಪ್ರತಿಯೊಬ್ಬರು ಮಹಾಪುರುಷ ಹೇಳಿದ್ರೆ ಎಲ್ಲ ದಯವಿಟ್ಟು ನಾನು ಯಾಕೆ ಹೇಳಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕಾನೂನು ಹೇಳ್ಬಾರ್ದು. ಇವತ್ತು ಸುಮ್ಮನೆ ಸ್ಟೇಷನ್ ಹೋಗಿ ಸುಮ್ಮನೆ ಸುಳ್ಳು ಕೇಸ್ ಹಾಕ್ಸ್ಕೊಂಡು ಎಲ್ಲ ಏನ್ಬೇಕು ಹಾಕೊಂಡು ದೂರ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಕಾನೂನು ಹೇಳಿದಪ್ಪ ಅಂತಂದ್ರೆ ಯಾರು ಬೇಕಾದ್ರೆ ಎದುರಿಸ್ಬೋದು. ಆದ್ರೆ ಹೆದರ್ತಾರೆ ಜನ, ಎದೆ ಕೊಡ್ತಾರಪ್ಪ ಅಂದ್ರೆ ಜ್ಞಾನ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಏನಿದೆಲ್ಲ ಬಾಬಾಸಾಹೇಬ್ ಅಂಬೇಡ್ಕರ್ ಪುಸ್ತಕಕ್ಕೆ ಹೆದರ್ತಾರೆ. 152 ದೇಶ ಹೇಳಿದೆ, 152 ದೇಶ ಹೇಳಿ ಅವರ ಹೆದರ ಬ್ರಿಟಿಷ್ ಹೇಳಿದ್ರೆ ಪ್ರತಿಯೊಬ್ಬರ ಮನವಾದಿಗಳು ಹೇಳ ಅವ್ರಿಗೆಲ್ಲ ಹೆದರಿದ್ದು ಬಾಬಾಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ಜ್ಞಾನಕ್ಕೆ ಹೇಳ. ಕಾರ್ಯಕ್ರಮವನ್ನು ಕಾಲ್ನಡಿಗೆ ಮುಖಾಂತರ ಅಂಬೇಡ್ಕರ್ ಪ್ರತಿಮೆಗೆ ಗೌರವಿಸಿ ಪ್ರಾರಂಭಿಸಿ ನಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಹಲವು ಗಣ್ಯರು ಈ ಕುರಿತು ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮೊದಲು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬುದ್ಧಾಪಿಸುವ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಭೀಮ್ ಆರ್ಮಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಡೀ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಸಮುದಾಯ ಇರ್ಬೋದು ಅಥವಾ ಸಂವಿಧಾನಕ್ಕೆ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಾವು ಋಣಿಯಾಗಿದ್ದೀವಿ ಅಂತ ಹೇಳ್ತಾ ಭಾರತ ಸಂವಿಧಾನ ಒಂದು ಪೀಠಿಕೆಯನ್ನು ಓದ್ತಿದ್ದೀವಿ. ಭಾರತದ ಜನತೆ ಆದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಕರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ದಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬ್ಯೂರೋ ರಿಪೋರ್ಟ್, ಸ್ಟಾರ್ ನ್ಯೂಸ್ 1, ಕೆನಡಾ, ಹಾವೇರಿ.